ಹದಿಮೂರನೇ ಅಧ್ಯಾಯ. ಯಾರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದುವಂತವ್ರು ಹ್ಯಾಂಡ್ ರೈಸ್ ಮಾಡಿ, ಮತ್ತೆ ಹ್ಯಾಂಡ್ ರೈಸ್ ಮಾಡೋದು ಗೊತ್ತಿಲ್ಲದ್ರೆ ಬ್ರದರ್ ನಾನು ಓದ್ತೀನಿ ಅಂದ್ರೆ ಪರವಾಗಿಲ್ಲ, ಅವ್ರು ಓದ್ಬೋದು. ಈಗ ನೇಮಿಯ 10ನೇ ಅಧ್ಯಾಯ 1ನೇ ವಚನದಿಂದ 29ನೇ ವಚನ. ಸುವರ್ಣ ಸಿಸ್ಟರ್ ಲೈನ್ ಅಲ್ಲಿ ಇದೆ ಸಿಸ್ಟರ್? ಬ್ರದರ್ ಸಿಸ್ಟರ್, 10ನೇ ಅಧ್ಯಾಯ 1ನೇ ವಚನದಿಂದ 29ನೇ ವಚನ ತನಕ ನೀವು ಓದಿ ಸಿಸ್ಟರ್. ಓಕೆ. ನೆಕ್ಸ್ಟ್ ಅಂತೋಣಿಮ ಸಿಸ್ಟರ್ 10ನೇ ಅಧ್ಯಾಯ 30ನೇ ವಚನದಿಂದ 39ನೇ ವಚನ ತನಕ ಓದ್ತಾರೆ ಸಿಸ್ಟರ್. ಸಿಸ್ಟರ್ ಹತ್ತನೇ ಅಧ್ಯಾಯ ಹೋದವಾರ ಮುಗಿಲಿಲ್ವಾ? ಇಲ್ಲ ಸಿಸ್ಟರ್, ಹೋದವಾರ 9ನೇ ಅಧ್ಯಾಯ ಮಾಡಿದ್ವಿ ಸಿಸ್ಟರ್. 10ರಿಂದ ಮತ್ತೆ ಒಂದು ಒಂದು ಅಧ್ಯಾಯ ಎಕ್ಸ್ಟೆಂಡ್ ಮಾಡಿದ್ವಿ ಆ ಕಡೆ ಈ ಕಡೆ ಬ್ರದರ್ ಎಕ್ಸ್ಟೆಂಡ್ ಮಾಡಿದ್ವಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸುವರ್ಣ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಹಕಲ್ಲಿನ ಮಗನಾದ ನೆಹೆಮಿಯನೆಂಬ ದೇಶಾಧಿಪತಿಯು ಚಿತ್ಕಿಯ, ಸೆರಾಯ, ಅಜರ್ಯ, ಎರೇಮಿಯ, ಪಶೋರ್ಹ, ಅಮರ್ಯ, ಮಲ್ಕಿಯ, ಹಟ್ಟು, ಶೆಬನ್ಯ, ಮಲುಕ್, ಹಾರಿ, ಮೆರಮೋತ್, ಒಬದ್ಯ, ದಾನಿಯೇಲ್, ಗಿನ್ನೆತೋನ್, ಬಾರೂಕ್, ಮೆಸುಲಾಮ, ಹಬಿಯ, ಬಿನ್ಯಾಮಿನ್, ಮಿನ್ಯಾಮಿನ್, ಮಾಜ, ಬಿಲ್ಗೆ, ಶಮಾಯ ಎಂಬ ಯಾಚಕರು, ಲೇವಿಯರಲ್ಲಿ ಅಜನಿನ ಮಗನಾದ ಯಶುವ, ಹೆನಾದ ವಂಶದವನಾದ ಬೆನ್ನುಯ, ಕದ್ಮಿಯೇಲ್ ಎಂಬುವರು, ಇವರ ಬಂಧುಗಳಾದ ಶೆಬನ್ಯ, ಓದಿಯ, ಕೆಲೀಟ, ಫೆಲಾಯ, ಹಾನಾನ್, ಮೀಕ, ರೆಹೋಬ, ಅಶಭ್ಯ, ಜಕ್ಕೂರ್, ಶೆರಭ್ಯ, ಶೆಬನ್ಯ, ಓದಿಯ, ಬಾನಿ, ಬಿನೂನ್ ಎಂಬುವರು, ಜನಪ್ರಧಾನರಲ್ಲಿ ಪರ್ಹೋಷ, ಪಹತ್, ಮೋಹ, ವೇಲಾಮ್, ಜತ್ತು, ಬಾನಿ, ಬುನ್ನಿ, ಅಜ್ಗಾದ್, ಬೇಬೈ, ಅದೋನಿಯಾ, ಬಿಗ್ಗೆ, ಆದೀನ್, ಅಟೇರ್, ಇಜ್ಕಿಯ, ಹಜ್ಜೂರ್, ಓದಿಯ, ಆಶುಂ, ಬೆಚ್ಚೈ, ಹಾರಿಫ್, ಅನತೋತ್, ನಿಬ್ಬೈ, ಮಗ್ಬಿಯಾಶ್, ಮೆಸುಲ್ಲಾಮ, ಹೇಜಿರ್, ಮೆಸೇಜಾ, ಭೇಲ್, ಜಾತು, ಎದ್ದುವ, ಪೆಟಲ್ಯ, ಹಾನಾ, ನನಾಯ, ಉಷಿಯ, ಅನನ್ಯ, ಅಶು, ಅಶ್ವೂಬ್, ಅಲೋಹೇಶ್, ಬಿಲ್ದ, ಶೋಬೆಕ್, ರೆಹೂಮ್, ಅಶಬ್ನ, ಮಾಸೇಯ, ಹಹಿಯ, ಹಾನಾನ್, ಅನಾನ್, ಮಲ್ಲುಕ್, ಹಾರಿಂ, ಬಾನ ಎಂಬುವರು. ಯಾಚಕರು, ಲೇವಿಯರು, ದ್ವಾರಪಾಲಕರು, ಗಾಯಕರು, ದೇವಸ್ಥಾನ ದಾಸರು, ಉಳಿದ ಜನರು ಇವರಲ್ಲಿ ದೇವರ ಧರ್ಮೋಪದೇಶದ ನಿಮಿತ್ತವಾಗಿ ಅನ್ಯ ದೇಶದವರ ಗೊಡವೆಯನ್ನು ತೊರೆದು ಬಿಟ್ಟವರು. ತಮ್ಮ ತಮ್ಮ ಹೆಂಡತಿಯರು, ಗ್ರಹಿಸ ಶಕ್ತರಾದ ಗಂಡು ಹೆಣ್ಣು ಮಕ್ಕಳು ಇವರೊಡನೆ ಬಂದು ಮುಖಂಡರಾದ ತಮ್ಮ ಸಹೋದರರನ್ನು ಕೂಡಿಕೊಂಡು ತಾವು ದೇವರ ಸೇವಕನಾದ ಮೋಶೆಯ ಮುಖಾಂತರ ಕೊಡಲ್ಪಟ್ಟ ದೇವರ ಧರ್ಮೋಪದೇಶವನ್ನು ಅನುಸರಿಸಿ ತಮ್ಮ ಕರ್ತನಾದ ಯೆಹೋವನ ಎಲ್ಲಾ ಆಜ್ಞಾ ನಿಯಮಗಳನ್ನು ಕೈಗೊಂಡು ನಡೆಯುವುದಾಗಿ ಆಣೆಯಿಟ್ಟು ಪ್ರಮಾಣ ಮಾಡಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 30ನೇ ವಚನದಿಂದ 39ನೇ ವಚನಕ್ಕೆ ಸಿಸ್ಟರ್ ಓದ್ತಾರೆ. ದೇಶ ನಿವಾಸಿಗಳಿಗೆ ನಮ್ಮ ಹೆಣ್ಣುಗಳನ್ನು ಕೊಡುವುದಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಅವರಿಂದ ಹೆಣ್ಣು ತೆಗೆದುಕೊಳ್ಳುವುದಿಲ್ಲ. ದೇಶ ನಿವಾಸಿಗಳು ಮಾರುವುದಕ್ಕೋಸ್ಕರ ತರುವ ಯಾವ ಸರಕುಗಳನ್ನು, ಧಾನ್ಯವನ್ನು ಸಬ್ಬತ್ ಮೊದಲಾದ ಪರಿಶುದ್ಧ ದಿನಗಳಲ್ಲಿ ಕೊಂಡುಕೊಳ್ಳುವುದಿಲ್ಲ. ಪ್ರತಿಯೊಂದು 7ನೆಯ ವರ್ಷ ಭೂಮಿಯ ಸಾಗುವಳಿಯನ್ನು, ಹೆರರು ಕೊಡಬೇಕಾದ ಸಾಲವನ್ನು ಬಿಟ್ಟು ಬಿಡುತ್ತೇವೆ. ವರುಷಕ್ಕೆ 1 ಶೇಕೆಲಿನ 3ನೆಯ ಭಾಗವನ್ನು ದೇವಾಲಯ ಸೇವೆಗಾಗಿ ಕೊಡಬೇಕೆಂಬ ಕರ್ತವ್ಯವನ್ನು ವಹಿಸಿಕೊಳ್ಳುತ್ತೇವೆ. ಆ ಹಣವು ದೇವರ ಸನ್ನಿಧಿಯಲ್ಲಿಡತಕ್ಕ ರೊಟ್ಟಿ, ನಿತ್ಯ ಧಾನ್ಯ ನೈವೇದ್ಯ ಇವುಗಳಿಗೋಸ್ಕರವೂ ನಿತ್ಯ ಸರ್ವಾಂಗ ಹೋಮ ಮತ್ತು ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಮಾಡತಕ್ಕ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಇಸ್ರಾಯೇಲರ ದೋಷ ಪರಿಹಾರಾರ್ಥವಾದ ಯಜ್ಞ ಇವುಗಳಿಗೋಸ್ಕರವೂ, ನಮ್ಮ ದೇವಾಲಯ ಸಂಬಂಧವಾದ ಬೇರೆ ಎಲ್ಲ ಕೆಲಸಕ್ಕೋಸ್ಕರವೂ ವೆಚ್ಚವಾಗಬೇಕು. ಧರ್ಮಶಾಸ್ತ್ರ ವಿಧಿಗನುಸಾರವಾಗಿ ನಮ್ಮ ದೇವರಾದ ಯೆಹೋವನ ಯಜ್ಞ ವೇದಿಯ ಮೇಲೆ ಬೆಂಕಿಯುರಿಸುವುದಕ್ಕಾಗಿ ವರ್ಷ ನೇಮಿತವಾದ ಕಾಲಗಳಲ್ಲಿ ನಮ್ಮ ದೇವಾಲಯಕ್ಕೆ ಕಟ್ಟಿಗೆ ದೊರಕುವ ಹಾಗೆ ಆಯಾ ಗೋತ್ರಗನುಸಾರ ಕಾಷ್ಟದಾನ ಮಾಡತಕ್ಕವರು ಇಂಥವರು ಎಂಬುದನ್ನು ಯಾಜಕರು, ಲೇವಿಯರು, ಸಾಧಾರಣ ಜನರು ಆಗಿರುವ ನಮ್ಮಲ್ಲಿ ಚೀಟು ಹಾಕಿ ಗೊತ್ತು ಮಾಡುತ್ತೇವೆ. ನಮ್ಮ ಭೂಮಿಯ ಮತ್ತು
ಎಲ್ಲಾ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯಹೋವನ ಆಲಯಕ್ಕೆ ತಂದುಕೊಡುವೆವು. ನಮ್ಮ ಚೊಚ್ಚಲ ಮಕ್ಕಳ ವಿಷಯದಲ್ಲೂ ನಮ್ಮ ಪಶುಗಳ ಚೊಚ್ಚಲ ಮರಿಗಳ ವಿಷಯದಲ್ಲೂ ಧರ್ಮಶಾಸ್ತ್ರ ವಿಧಿಗನುಸಾರವಾಗಿ ನಡೆಯುವೆವು. ನಮ್ಮ ಚೊಚ್ಚಲ ಕರುಗಳನ್ನು ಚೊಚ್ಚಲ ಆಡು ಕುರಿಮರಿಗಳನ್ನು ನಮ್ಮ ದೇವಾಲಯಕ್ಕೆ ತಂದು ಅಲ್ಲಿ ಕೆಲಸ ನಡೆಸುತ್ತಿರುವ ಯಾಜಕರಿಗೆ ಕೊಡುವೆವು. ನಾವು ದೇವರಿಗಾಗಿ ಪ್ರತ್ಯೇಕಿಸಿಡತಕ್ಕ ಪ್ರಥಮ ಫಲದ ಇಟ್ಟು, ಹಣ್ಣು ಹಂಪಲು, ದ್ರಾಕ್ಷಾರಸ, ಎಣ್ಣೆ ಮೊದಲಾದವುಗಳನ್ನು ಯಾಜಕರಿಗೋಸ್ಕರ ನಮ್ಮ ದೇವರ ಆಲಯದ ಕೊಠಡಿಗಳಲ್ಲಿ ತಂದಿಡುವೆವು. ನಮ್ಮ ಭೂಮಿಯ ಹುಟ್ಟುವಡೆಯ ದಶಮಾಂಶವು ಲೇವಿಯರದಾಗಬೇಕು. ಲೇವಿಯರು ತಾವೇ ಬಂದು ನಮ್ಮ ಸಾಗುವಳಿಯ ಊರುಗಳಲ್ಲಿ ಅದನ್ನು ಕೂಡಿಸಬೇಕು. ಅವರು ದಶಮಾಂಶವನ್ನು ಕೂಡಿಸುವಾಗ ಆರೋನನ ವಂಶದವನಾದ ಯಾಜಕನೊಬ್ಬನು ಅವರ ಸಂಗಡ ಇರಬೇಕು. ಲೇವಿಯರು ತಮಗೆ ದೊರಕಿದ ಭಾಗದ ದಶಮಾಂಶವನ್ನು ದೇವಾಲಯದ ಭಂಡಾರದ ಕೊಠಡಗಳಲ್ಲಿಡಬೇಕು. ಇಸ್ರಾಯೇಲ್ಯರು ಲೇವಿಯರು ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳಲ್ಲಿ ದೇವರಿಗೋಸ್ಕರ ಪ್ರತ್ಯೇಕಿಸತಕ್ಕ ಭಾಗಗಳನ್ನು ತಂದು ಸೇವೆ ನಡೆಸುತ್ತಿರುವ ಯಾಜಕರು, ದ್ವಾರಪಾಲಕರು, ಗಾಯಕರು ಇವರು ಪವಿತ್ರಾಲಯದ ಪಾತ್ರೆಗಳು ಇರುವ ಕೊಠಡಿಗಳಲ್ಲಿ ಇಡಬೇಕು. ನಮ್ಮ ದೇವರ ಆಲಯವನ್ನು ಎಂದೂ ಅಲಕ್ಷ್ಯ ಮಾಡುವುದಿಲ್ಲ ಎಂದು ಬರಕೊಟ್ಟರು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ 11ನೇ ಅಧ್ಯಾಯ. ನೀವು 11ನೇ ಅಧ್ಯಾಯ ಒಂದನೇ ವಚನದಿಂದ 9ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಕಾರ್ತಿಕ್ ಬ್ರದರ್. ಆಂ ಬ್ರದರ್, ಇದೀರಾ ಬ್ರದರ್? ಎಲ್ಲಿ ಇದೀರಿ ಬ್ರದರ್? ಓಕೆ ವಿನೋದಾ ಸಿಸ್ಟರ್. ಆಂ ಬ್ರದರ್. ಸಿಸ್ಟರ್ ನೀವು 11ನೇ ಅಧ್ಯಾಯ 10ನೇ ವಚನದಿಂದ 25ನೇ ವಚನ ತನಕ ಓದಿ ಸಿಸ್ಟರ್. ಕಾರ್ತಿಕ್ ಬ್ರದರ್ ನೀವು 26ನೇ ವಚನದಿಂದ 36ನೇ ವಚನ ತನಕ ಓದಿ ಬ್ರದರ್, 11ನೇ ಅಧ್ಯಾಯ. ಓಕೆ ಓಕೆ ಬ್ರದರ್. ಓಕೆ ಬ್ರದರ್. ಅನಿತಾ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಇಸ್ರಾಯೇಲರ ಪ್ರಭುಗಳು ಮಾತ್ರ ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದರು. ಉಳಿದ ಜನರೊಳಗೆ 10-10 ಮಂದಿಯಲ್ಲಿ 9 ಮಂದಿ ತಮ್ಮ ತಮ್ಮ ಊರುಗಳಲ್ಲಿ ಇದ್ದುಕೊಂಡು ಒಬ್ಬನು ಪವಿತ್ರನಾಗಿರುವ ಯೆರೂಸಲೇಮಿನಲ್ಲಿ ವಾಸಿಸುವುದಕ್ಕಾಗಿ ಅಲ್ಲಿಗೆ ಬರುವಂತೆ ಚೀಟು ಹಾಕಿ ಗೊತ್ತು ಮಾಡಿದರು. ಮತ್ತು ಸ್ವೇಚ್ಛೆಯಿಂದ ಯೆರೂಸಲೇಮಿನಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡಿದಂಥವರನ್ನು ಜನರು ಆಶೀರ್ವದಿಸಿದರು. ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದ ಯಹೂದ ಸಂಸ್ಥಾನ ಪ್ರಧಾನರ ಪಟ್ಟಿ. ಸಾಧಾರಣ ಇಸ್ರಾಯೇಲರು, ಯಾಜಕರು, ಲೇವಿಯರು, ದೇವಸ್ಥಾನ ದಾಸರು, ಸೋಲೋಮನನ ದಾಸರ ವಂಶದವರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹೂದ ದೇಶದ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು. ಯೆರೂಸಲೇಮಿನಲ್ಲಿ ಯಹೂದ ಬೆನ್ಯಾಮಿನ್ ಕುಲಗಳವರಲ್ಲಿ ಕೆಲವರು ವಾಸವಾಗಿದ್ದರು. ಯಹೂದ ಕುಲದವರಲ್ಲಿ ಒಬ್ಬನು ಆತಾಯ, ಇವನು ಉಜ್ಜಿಯನ ಮಗನು, ಇವನು ಜಕ್ಕರ್ಯನ ಮಗನು, ಇವನು ಅಮರ್ಯನ ಮಗನು, ಇವನು ಶಫಟ್ಯನ ಮಗನು, ಇವನು ಮಹಾಲೇಲನ ಮಗನು, ಇವನು ಪೆರೆತ್ ಸಂತಾನದವನು, ಇನ್ನೊಬ್ಬನು ಮಾಸೇಯ, ಇವನು ಬಾರೂಕನ ಮಗನು, ಇವನು ಕೊಲ್ಲೇಜಿಯ ಮಗನು, ಇವನು ಹಜಾಯನ ಮಗನು, ಇವನು ಆದಾಯನ ಮಗನು, ಇವನು ಯಾಯಿರೀಬನ ಮಗನು, ಇವನು ಜಕರ್ಯನ ಮಗನು, ಇವನು ಶೇಲೇಹನ ಸಂತಾನದವನು. ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದ ಪೆರೆತ್ ಸಂತಾನದ ರಣವೀರರು 468 ಮಂದಿ. ಬೆನ್ಯಾಮಿನ್ ಕುಲದವರಲ್ಲಿ ಸಲ್ಲು, ಇವನು ಮೆಷುಲ್ಲಾಮನ ಮಗನು, ಇವನು ಯವೇದನ ಮಗನು, ಇವನು ಪೇದಾಯನ ಮಗನು, ಇವನು ಕೋಲಾಯನ ಮಗನು, ಇವನು ಮಾಸೇಯನ ಮಗನು, ಇವನು ಇತಿಯೇಲನ ಮಗನು, ಇವನು ಏಷಾಯನ ಮಗನು. ರಣವೀರರಾದ ಇವನ ಬಂಧು ಜನರು 928 ಮಂದಿ. ಜಿಕ್ರಿಯ ಮಗನಾದ ಯೋವೇಲನು ಇವರ ನಾಯಕನು. ಹಸೇನೂನವನ ಮಗನಾದ ಯಹೂದನು ಎರಡನೆಯ ಪುರಾಧಿಕಾರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್.
ಯಾಜಕರಲ್ಲಿ ಯದಾಯ ಯೋಯಾರೀಬ್ ಯಾಕೀನ್ ಐಟೂಬನ ಸಂತಾನದವನಾದ ಮೆರಾ ಯೋತನಿಂದ ಹುಟ್ಟಿದ ಚದುಕನ ಮರಿಮಗನು ಮಿಶುಲ್ಲಾ ಮನ ಮೊಮ್ಮಗನು ಹಿಲ್ಕಿಯನ ಮಗನು ದೇವಾಲಯದ ಅಧಿಪತಿಯಾದ ಸೆರಾಯ ಇವರು ದೇವಾಲಯದ ಸೇವೆ ನಡೆಸುತ್ತಿದ್ದ ಇವರ ಬಂಧುಗಳು 822 ಮಂದಿ. ಇವರಲ್ಲದೆ ಅದಾಯನೆಂಬವನು ಇನ್ನೊಬ್ಬನು. ಇವನು ಯರೋಹಾಮನ ಮಗನು. ಇವನು ಎಲಲ್ಯನ ಮಗನು. ಇವನು ಅಮ್ತಿಯ ಮಗನು. ಇವನು ಜಕರನ ಮಗನು. ಇವನು ಪಶೂರನ ಮಗನು. ಇವನು ಮಲ್ಕಿಯನ ಮಗನು. ಗೋತ್ರ ಪ್ರಧಾನರಾದ ಈ ಅದಾಯನ ಬಂಧುಗಳು 842 ಮಂದಿ. ಅಮಷ್ಟೇ ಎಂಬವರು ಮತ್ತೊಬ್ಬನು. ಇವನು ಅಜರೇಲನ ಮಗನು. ಇವನು ಅಜೇಯ ಮಗನು. ಇವನು ಮೆಶಿಲ್ಲೆಮೋತನ ಮಗನು. ಇವನು ಇಮ್ಮೇನನ ಮಗನು. ರಣವೀರರಾಗಿದ್ದ ಈ ಅಮಷ್ಟೇಯ ಬಂಧುಗಳು 128 ಮಂದಿ. ಹಾಗೆ ಮುದು ದೋಲಿಮನ ಮಗನಾದ ಜಬ್ದಿಯೇಲನು ಇವನ ನಾಯಕನು. ಲೇವಿಯರಲ್ಲಿ ಅಶೂವನ ಮಗನು ಅಜ್ರಿಕಾಮನ ಮೊಮ್ಮಗನು ಹಷಬನ ಮರಿಮಗನು ಬುನಿ ವಂಶದವನು ಆದ ಶಮಾಯನು ಲೇವಿ ಗೋತ್ರ ಪ್ರಧಾನರಲ್ಲಿ ದೇವಾಲಯದ ಲೌಕಿಕ ಕಾರ್ಯಗಳ ಮೇಲ್ವಿಚಾರಕನಾದ ಸಭ್ಯತೆ ಯೋಜಾಬಾದ್ ಎಂಬವನು ಮೀಕನ ಮಗನು. ಜಬ್ಬಿಯ ಮೊಮ್ಮಗನು ಅಸಾಪನ ಮರಿಮಗನು ಪ್ರಾರ್ಥನಾ ಸಮಯದಲ್ಲಿ ಕೃತಾರ್ಥ ಅವರು ಈಗ ಬರ್ತಾರೆ. ನಿಜ ಸ್ವಲ್ಪ ಮ್ಯೂಟ್ ಮಾಡಿ ಬ್ರದರ್, ದಯವಿಟ್ಟು ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓದುವರು ಹೊರತುಪಡಿಸಿ ಎಲ್ಲರೂ ಮ್ಯೂಟ್ ಮಾಡಿ. ತಿಪ್ಪೇಶ್ನಾಗ್ ಬ್ರದರ್ ಮ್ಯೂಟ್ ಮಾಡಿ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಹೇಳಿ ಭಜಕರನ್ನು ನಡೆಸುತ್ತಿದ್ದ ಮತ್ತನ್ನೆ ತನ್ನ ಬಂಧುಗಳಲ್ಲಿ ದ್ವಿತೀಯ ಸ್ಥಾನದವನಾದ ಭಕ್ಷುಕ್ಯ ಶಮುವನ ಮಗನು ಗಾಲಾಲನ ಮೊಮ್ಮಗನು ಯದು ಯುತೂನನ ಮಗ ಮರಿಮಗನು ಆದ ಅಬ್ದ ಎಂಬವನು ಪರಿಶುದ್ಧ ನಗರದಲ್ಲಿದ್ದ ಎಲ್ಲ ಲೇವಿಯರು 284 ಮಂದಿ. ದ್ವಾರಪಾಲಕರಲ್ಲಿ ಅಕೂಬ ಟಲ್ಮೋನರು ಬಾಗಿಲುಗಳನ್ನು ಕಾಯುತ್ತಿದ್ದ ಇವರ ಬಂಧುಗಳು 122 ಮಂದಿ. ಉಳಿದ ಇಸ್ರಾಯೇಲರು ಯಾಜಕರು ಲೇವಿಯರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹೂದದ ಎಲ್ಲ ಪಟ್ಟಣಗಳಲ್ಲಿ ವಾಸಿಸಿದ್ದರು. ದೇವಸ್ಥಾನ ದಾಸರು ಒಫೇರ್ ಗುಡ್ಡದಲ್ಲಿ ವಾಸಿಸಿದ್ದರು. ಚೀಹ ಗಿಫ್ಟ ಎಂಬವರು ಇವರ ನಾಯಕರು. ದೇವಾಲಯ ಸದಾ ಸೇವಾ ಸಂಬಂಧದಲ್ಲಿ ಗಾಯಕರಾದ ಅಸಾಧ್ಯರಿಗೆ ಸೇರಿದ ಅಶಾಪೇರಿಗೆ ಸೇರಿದ ಬಾನಿಯ ಮಗನು ಹಸಬೇನ ಮೊಮ್ಮಗನು ಮತ್ತನ್ನ ಮರಿಮಗನು ಮೀಕನ ವಂಶದವನು ಆದ ಉಜ್ಜಿಯ ಯೆರೂಸಲೇಮಿನಲ್ಲಿದ್ದ ಲೇವಿಯರ ನಾಯಕನು. ಇವರ ಮತ್ತು ಗಾಯಕರ ಅನುದಿನದ ಕರ್ತವ್ಯಾಂಶಗಳ ವಿವರವಾಗಿ ರಾಜ ನಿಯಮವಿತ್ತು. ಮೆಸೇಜವೇಲನ ಮಗನು ಜರಹನ ಸಂತಾನದವನು ಯಹೂದ ಕುಲದವನು ಆದ ಪೆತಹನ ಪ್ರಜೆಗಳ ಎಲ್ಲ ಕಾರ್ಯಗಳ ಸಂಬಂಧದಲ್ಲಿ ರಾಜನ ಕಾರ್ಭಾರಿಯಾಗಿದ್ದನು. ಭೂಸ್ವಾಸ್ಥ್ಯವಿದ್ದವರು ವಾಸಿಸಿದ್ದ ಊರುಗಳು ಕಿರ್ಯತರ್ಬ ದಿಬೋನ್ ಎಕೆಬೆ ಎಲ್ ಇವುಗಳು.
ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್. ಓಕೆ ಥ್ಯಾಂಕ್ ಯು ಬ್ರದರ್. ಇವುಗಳ ಕ್ರಮಗಳು ಯೇಶುವ ಮೂಲಾದ ಬೆತ್ತಲೇಟ್ ಹಚರ್ ಹಚರ್ ಶೋಬಲ್ ಇವುಗಳು ಬಹು ಅದರ ಗ್ರಾಮಗಳು ಅದರ ಗ್ರಾಮಗಳು ಏನ್ರಿ ಮೂಲ ಜ್ವರ ಇವುಗಳು ಜನವ ಅದುಲ್ಲಾಮ್ ಇವುಗಳು ಅವು ಇವುಗಳ ಗ್ರಾಮಗಳು ರಾಕೇಶ್ ಊರು ರಾಕೇಶ್ ಊರು ಇವು ಇದರ ಪ್ರಾಂತಗಳು ಅಜೇಕವು ಅದರ ಗ್ರಾಮಗಳು ಕುಲದವರ ನಿವಾಸ ಸ್ಥಾನಗಳು ಅವರು ಬೇಷೆ ಕೇಳ್ತಿದ್ದೆ ಬ್ರದರ್ ಕಟ್ ಆಗಿ ಬಂತು ಕೇಳ್ತಾ ಇದೆಲ್ಲ ಕೇಳ್ತಾ ಇದೆ ಬ್ರದರ್ ಅದು ಕಟ್ ಆಗಿ ಓಕೆ ನಾನ್ ತಿರ್ಗಾ 30 ಎಸ್ ಬ್ರದರ್ ನೀವು 30ಕ್ಕೆ ಸ್ಟಾಪ್ ಮಾಡಿದ್ರೆ ಬ್ರದರ್ 30ರಿಂದ ಯಹೂದ ಅದ ನಾನು 30ರಿಂದನೇ ಓದ್ತೀನಿ ಅದು ಅದರ ಗ್ರಾಮಗಳು ಯಹೋದ ಕುಲದವರ ನಿವಾಸ ಸ್ಥಾನಗಳು ಅವರು ಬೇಷೆಬದಿಂದ ಇನ್ನೊಂದ್ ತಗ್ಗಿನವರೆಗೂ ವಾಸಿಸುತ್ತಿದ್ದರು ಕೆಬಾ ಮಿಕಾಂಶ್ ಅಯ್ಯ ಗ್ರಾಮ ಸಹಿತವಾದ ಬೇತೇಲ್ ಎಂಬ ಊರುಗಳು ಅನಾಥೋತ್ ನೋಬ್ ಅನನ್ಯ ಹಾಚೂರ್ ರಾಮ ಗಿದ್ದಹೀಮ್ ಆದಿತ್ ಜುಬೋಹ್ಯೋಮ್ ನೆಬಲ್ಲಾಟ್ ಲೋತ್ ಹೊನು ಕೆಹರಾಶೀಮ್ ಎಂಬ ಊರುಗಳು ಬೆನ್ಯಾಮಿನ್ ಕುಲದವರ ನಿವಾಸ ಸ್ಥಾನಗಳು ಲೇವಿಯರಲ್ಲಿ ಕೆಲವು ವರ್ಗಗಳವರು ಯೋಧ್ಯರಲ್ಲಿಯೂ ಕೆಲವರು ಬೆನ್ಯಾಮಿನ್ನರಲ್ಲಿಯೂ ವಾಸಿಸುತ್ತಿದ್ದರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ 12ನೇ ಅಧ್ಯಾಯ ಬಂದ್ಬಿಟ್ಟು ಮಂಗಳ ಸಿಸ್ಟರ್ ಲೈನ್ ಅದಿರ ಸಿಸ್ಟರ್ ಸಿಸ್ಟರ್ ನೀವು 12ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನ ತನಕ ಓದಿ ಸಿಸ್ಟರ್ ನವಮಿ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್ ಓಕೆ ಸಂಗೀತಾ ಸಿಸ್ಟರ್ ಸಂಗೀತಾ ಸಿಸ್ಟರ್ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೇಳ್ತಾ ಇದೆ ಸಿಸ್ಟರ್ ನಾ ಮಾತಾಡೋದು ಬ್ರದರ್ ಹೌದು ಬ್ರದರ್ ಕೇಳ್ತಾ ಇದ್ದಾರೆ ಓಕೆ ಬ್ರದರ್ ನವಮಿ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್ ಸಂಗೀತಾ ಸಿಸ್ಟರ್ ಇದಾರೆ ನವಿತಾ ಬ್ರದರ್ ಅಂತ ನವಿತಾ ಬಿ ಅಂತಿದೆ ಯಾರಂತ ಗೊತ್ತಾಗಿಲ್ಲ ಬ್ರದರ್ ಸಿಸ್ಟರ್ ಓದ್ತೀರಾ ಬ್ರದರ್ ಸಿಸ್ಟರ್ ಸಿಸ್ಟರ್ ನೀವು 12ನೇ ಅಧ್ಯಾಯ 18ನೇ ವಚನದಿಂದ 26ನೇ ವಚನ ತನಕ ಓದಿ ಸಿಸ್ಟರ್ ಯಾವ ಅಧ್ಯಾಯ ಬ್ರದರ್ 12ನೇ ಅಧ್ಯಾಯ ನೆಹೆಮಿಯ 12ನೇ ಅಧ್ಯಾಯ 18ನೇ ವಚನದಿಂದ 26ನೇ ವಚನ ತನಕ ಸಿಸ್ಟರ್ ಗೊತ್ತಾಯ್ತಾ ಸಿಸ್ಟರ್ ನೆಹೆಮಿಯ 12ನೇ ಅಧ್ಯಾಯ 18ನೇ ವಚನದಿಂದ 26ನೇ ವಚನ ತನಕ ಮೊದಲು 1ನೇ ವಚನದಿಂದ 17ನೇ ವಚನ ಮಂಗಳಾ ಸಿಸ್ಟರ್ ಓದ್ತಾರೆ ಓದಿ ಆದ್ಮೇಲೆ ನೀವು 18ನೇ ವಚನದಿಂದ 26ನೇ ವಚನ ತನಕ ಓದಿ ಸಿಸ್ಟರ್ ಓಕೆ ಬ್ರದರ್ ಓಕೆ ಸಿಸ್ಟರ್ ಸಂಗೀತಾ ಸಿಸ್ಟರ್ ಹಾ ಬ್ರದರ್ ಸಿಸ್ಟರ್ ನೀವು 27ನೇ ವಚನ 12ನೇ ಅಧ್ಯಾಯ 27ನೇ ವಚನದಿಂದ 37ನೇ ವಚನ ತನಕ ಓದಿ ಸಿಸ್ಟರ್
Okay, brother. Okay, thank you, sister. Santama, sister? Brother. ಸಿಸ್ಟರ್ ಮೂವತ್ತ ಎಂಟನೇ ವಚನ ವಚನದಿಂದ ನಲವತ್ ಮೂರನೇ ವಚನ ತನಕ ಓದ್ತೀರ ಸಿಸ್ಟರ್? ಇದು ಚಿಕ್ಕ ಪ್ಯಾರ ಇದೆ. ಇದು ಹನ್ನೆರಡನೇ ಅಧ್ಯಾಯ ಮೂವತ್ತ ಎಂಟರಿಂದ ನಲವತ್ ಮೂರ ತನಕ ಚಿಕ್ಕ ಪ್ಯಾರ ಇದೆ ಸಿಸ್ಟರ್. ಸರಿ ಬ್ರದರ್, ಓದ್ತೀನಿ. ಓಕೆ ಓಕೆ ಸಿಸ್ಟರ್. ಆಮೇಲೆ ಟಿಪೇಶ್ ನಾಯ್ಕ ಬ್ರದರ್, ನೀವು ಓದ್ತೀರಾ ಬ್ರದರ್? ಫ್ರೀ ಇದೀರಾ ಬ್ರದರ್? ವಿನಯ್ ಅಂತ ಇದೆ, ಯಾರಂತ ಗೊತ್ತಾಗಿಲ್ಲ ಬ್ರದರ್. ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತಾರ ಸಿಸ್ಟರ್? ಸಿಸ್ಟರ್ ಓಕೆ, ಲೈನ್ ಅಲ್ಲಿ ಬಂದಿರಾ ಸಿಸ್ಟರ್. ನೀವು ಹನ್ನೆರಡನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಿಂದ ನಲವತ್ತೇಳನೇ ವಚನ ತನಕ ಓದಿ ಸಿಸ್ಟರ್. ಹನ್ನೆರಡನೇ ಅಧ್ಯಾಯ ನಲವತ್ನಾಲ್ಕರಿಂದ ನಲವತ್ತೇಳು. ಓಕೆ ಮಂಗಳ ಸಿಸ್ಟರ್, ಸ್ಟಾರ್ಟ್ ಮಾಡಿ ಸಿಸ್ಟರ್. ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಿಂದ ಹದಿನೇಳನೇ ವಚನ ತನಕ. ಸರಿ ಬ್ರದರ್. ಓಕೆ. ಸೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್ ಯೆಸುವ ಇವರೊಡನೆ ಯಹೂದ ದೇಶಕ್ಕೆ ಬಂದ ಯಾಜಕರು ಲೇವಿಯರು ಸೆರಾಯ ಸೆರೆಮಿಯ ಎಜ್ರ ಅಮಾರ್ಯ ಮಲ್ಕು ಅಟ್ಲಾಸ್ ಸೇಖಾನ್ಯ ರೆಹುಮ್ ಮೆರಸ್ಮೋತ್ ಇದ್ಲೋಮ್ ಗಿನ್ನೆರತೋಮ್ ಅಭಿಯ ಮಿನ್ಯಾಮಿನ್ ಮಧ್ಯ ಬಿಲ್ಗಾ ಸೇಮಾಯ ಯೋಯಾರಿಬ ಯೋದಾಯ ಶಲ್ವಾ ಅಮಕ್ ಇರ್ಕಿಯ ಏದಾಯ ಇವರು ಯಶುವನ ಕಾಲದಲ್ಲಿ ಯಾಜಕರು ಮತ್ತು ಅವರ ಬಂಧುಗಳು ಪ್ರಧಾನರು. ಲೇವಿಯರು ಯಹುದ್ದ ಯಹುವ ಬಿನ್ನೈ ಪದ್ಯಲ್ ಸೆರೆಬ್ಯ ಯಹುದ್ದ ಮತ್ತಾನ್ಯ ಇವರು ಮತಾನ್ಯನ ಅವನ ಸಹೋದರರು. ಕೃತಜ್ಞತ ಭಜನ ನಾಯಕರು ಇವರ ಸಹೋದರರಾದ ಬಕ್ಯ ಉನ್ನಿ ಎಂಬುವರು ಭುಜನ ಸೇವೆಯಲ್ಲಿ ಇವರ ಎದುರಿಗೆ ನಿಂತು ಆಡುವರು. ಯಹೋಶುವನು ಯೋಯಾಕಿಮನನು ಎಲ್ಯಾಸೀಬನನು ಯಹೋದನನು ಯಹೋದನನ ಯೋನಾತಾನನನ್ನು ಯೋನಾತಾನನು ಯಹುದಾವನನ್ನು ಪಡೆದರು. ಯೋಯಾಕಿಯಮನ ಕಾಲದಲ್ಲಿ ಯಾಜಕರಾಗಿದ್ದ ಗೋತ್ರ ಪ್ರಧಾನರು ಸೆರಾಯನ ಗೋತ್ರದ ಎರೆಯಮೆನಿಗೆ ಗೋತ್ರದ ಅನಾನ್ಯ ಎಜ್ರಾನ ಗೋತ್ರದ ಮೆಸುಲಾಂ ಅಮರ್ಯನ ಗೋತ್ರದ ಯಹೋಹನನ್ನು ಮಲ್ಕ್ಯ ಗೋತ್ರದ ಯೋನಾಥನ್ ಸೆಬಾನ್ಯನ ಗೋತ್ರದ ಯೋಸೆಫ್ ಆರಿಮನ ಗೋತ್ರದ ಅದ್ನ ಮೇರಾಯೋತನ ಗೋತ್ರದ ಇದ್ವೇವಿನ ಗೋತ್ರದ ಜಕಾರ್ಯ ಗಿನ್ನೋತೋನನ ಗೋತ್ರದ ಮೆಸುಲಂ ಅಭಿನಯ ಗೋತ್ರದ ಜಿಕ್ರಿ ಮಿನಾಮಿಯನ ಮತ್ತು ಮೋವಾದ್ಯಾನ ಗೋತ್ರದ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನವಿತಾ ಸಿಸ್ಟರ್ ಆಗಿ ಕಂಟಿನ್ಯೂ ಮಾಡಿ ಸಿಸ್ಟರ್. ಹದಿನೆಂಟನೇ ವಚನದಿಂದ ಇಪ್ಪತ್ತಾರನೇ ವಚನ ತನಕ. ಬಿಲ್ಗಾ ಗೋತ್ರದ ಶಮ್ಮುವ, ಶೆಮಾಯನ ಗೋತ್ರದ ಯಹೋನಾಥನ್, ಯೋಯಾರೀಬನ ಗೋತ್ರದ ಮತ್ತೇನೈ, ಯದಾಯನ ಗೋತ್ರದ ಉಜ್ಜಿ, ಸಲ್ಯೈ ಗೋತ್ರದ ಕಲ್ಲೈ, ಅಮೋಕನ ಗೋತ್ರದ ಎಬೇರ್, ಇಲ್ಕಿಯ ಗೋತ್ರದ ಅಶಭ್ಯ, ಯದಾಯನ ಗೋತ್ರದ ನೆತನೇಲ್ ಇವರು, ಎಲ್ಯಶೀಬ್, ಯೋಯಾದ, ಯೋಹನಾನ್, ಯದ್ದುವ ಇವರ ಕಾಲಗಳಲ್ಲಿದ್ದ ಲೇವಿಯ ಗೋತ್ರ ಪ್ರಧಾನರ ಪಟ್ಟಿಯು ಪಾರಸಿಯನಾದ ದಾರ್ಯವೇಷ ರಾಜನ ಆಳಿಕೆಯವರೆಗಿದ್ದ ಯಾಜಕರ ಪಟ್ಟಿಯೂ ಉಂಟು. ಎಲ್ಯಶೀಬನ ಮೊಮ್ಮಗನಾದ ಯೋಹನಾನನ ಕಾಲದವರೆಗಿದ್ದ ಲೇವಿಯ ಗೋತ್ರ ಪ್ರಧಾನರ ಪಟ್ಟಿಯು ಪೂರ್ವಕಾಲ ವೃತ್ತವೆಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಈ ಲೇವಿ ಗೋತ್ರ ಪ್ರಧಾನರಲ್ಲಿ ಯಶುವನ ಮಗನು ಯೋಚಾದಕನ ಮೊಮ್ಮಗನೂ ಆದ
ಯೋಯಾಕಿಮ್ ದೇಶಾಧಿಪತಿಯಾದ ನೆಹೆಮಿಯ ಯಾಜಕನು ಧರ್ಮೋಪದೇಶಕನೂ ಆದ ಎಜ್ರ ಇವರ ಕಾಲದಲ್ಲಿದ್ದವರು ಅಶಬ್ಯಾಂ ಶೇರೇಬ್ಯಾಂ ವ ಬಿನ್ನೋಯ್ ಕದ್ಮಿಯೇಲ್ ಇವರು ದೇವರ ಮನುಷ್ಯನ ದಾವಿದನ ಅಪ್ಪಣೆಯ ಮೇರೆಗೆ ಇವರ ಸಹೋದರರು ಸರತಿಗೆ ಎರಡೆರಡು ವರ್ಗಗಳಾಗಿ ಪರಸ್ಪರ ಹಾಡುತ್ತಾ ಕೀರ್ತನೆಯನ್ನು ಕೃತಜ್ಞಾಸ್ತುತಿಯನ್ನು ಮಾಡುತ್ತಿದ್ದರು. ಇವರಲ್ಲದೆ ಬಾಗಿಲುಗಳ ಬಳಿಯಲ್ಲಿದ್ದ ಉಗ್ರಾಣಗಳನ್ನು ಕಾಯತಕ್ಕ ದ್ವಾರಪಾಲಕರಾದ ಮತನ್ಯ ಬಕ್ಪೂಕ್ಯ ಓಬದ್ಯ ಮಿಶುಲ್ಲಾಂ ಟಲ್ಮೋನ್ ಅಕ್ಕೂಬ್ ಎಂಬವರು ಎರಸಲೂಮಿನ ಗೋಡೆಯನ್ನು ಪ್ರತಿಷ್ಠಿಸುವ ಸಮಯ ಬಂದಾಗ ಆಯಾ ಸ್ಥಳಗಳಲ್ಲಿದ್ದ ಲೇವಿಯರನ್ನು ಕೀರ್ತನಗಳ ಕಿಣ್ಣರಿವುಗಳಿಂದಲೂ ಪ್ರತಿಷ್ಠೆಯ ಉತ್ಸವವನ್ನು ಆಚರಿಸುವುದಕ್ಕಾಗಿ ಎರಸಲೂಮಿ ಕರೆಯಿಸಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸಂಗೀತ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಓಕೆ ಥ್ಯಾಂಕ್ ಯು. ಪೌಳಿ ಗೋಡೆಯ ಪ್ರತಿಷ್ಠೆ. ಯೆರೂಸಲೇಮಿನ ಗೋಡೆಯನ್ನು ಪ್ರತಿಷ್ಠಿಸುವ ಸಮಯ ಬಂದಾಗ ಆಯಾ ಸ್ಥಳಗಳಲ್ಲಿದ್ದ ಲೇವಿಯರನ್ನು ಕೀರ್ತನ ಗಾಯನಗಳಿಂದಲೂ ತಾಳ ಸ್ವರಮಂಡಲ ಕಿನ್ನರಿ ಇವುಗಳಿಂದಲೂ ಪ್ರತಿಷ್ಠೆಯ ಉತ್ಸಾಹವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿಗೆ ಕರೆಯಿಸಿದರು. ಆಗ ಯೆರೂಸಲೇಮಿನ ಸುತ್ತಣ ಪ್ರಾಂತ್ಯಗಳಲ್ಲಿ ತಮಗೋಸ್ಕರ ಹಳ್ಳಿಗಳನ್ನು ಕಟ್ಟಿಕೊಂಡಿದ್ದ ಗಾಯನ ಮಂಡಳಿಯವರು ಎರ್ದೊನ್ ಹೊಳೆಯ ತಗ್ಗು ಯೆರೂಸಲೇಮಿನ ಸುತ್ತಣ ಪ್ರದೇಶ ನೋಟೋಪಾತ್ಯರ ಗ್ರಾಮ ನೆಹೆಗಿಲ್ ಗಾಲ್ ಗೇಬ ಮತ್ತು ಅಜ್ಮಾವೇಲ್ ಊರುಗಳಿಗೆ ಸೇರಿರುವ ಹಳ್ಳಿಗಳು ಇವುಗಳಿಂದ ಕೂಡಿಬಂದವು. ಯಾಜಕರು ಲೇವಿಯರು ತಮ್ಮನ್ನು ಶುದ್ಧಿಪಡಿಸಿಕೊಂಡ ಮೇಲೆ ಜನರನ್ನು ಊರು ಬಾಗಿಲುಗಳನ್ನು ಗೋಡೆಗಳನ್ನು ಶುದ್ಧಿಪಡಿಸಿದನು. ಆಮೇಲೆ ನಾನು ಯಹೋವ ಪ್ರಭುಗಳನ್ನು ಗೋಡೆಯ ಮೇಲೆ ಕರಕೊಂಡು ಬಂದು ಭುಜನ ಮಂಡಳಿಯವರಿಗೆ ಎರಡು ದೊಡ್ಡ ಗುಂಪುಗಳಾಗಿ ಇಲ್ಲಿ ನಿಲ್ಲಬೇಕೆಂದು ಅಪ್ಪಣೆ ಮಾಡಿದೆನು. ಒಂದು ಗುಂಪಿನವರು ಮೆರವಣಿಗೆಯಿಂದ ಗೋಡೆಯ ಮೇಲೆ ತಿಪ್ಪೆ ಬಾಗಿಲಿನಿಂದ ಬಲಗಡೆ ಹೋದರು. ಅವರ ಹಿಂದೆ ಯಹೂದ ಪ್ರಭುಗಳ ಅರ್ಧ ಜನರೊಳಗೆ ಯೋಷಾಯನ ತುತ್ತೂರಿ ಹಿಡಿದವರು ಯಾಜಕರೊಡನೆ ಅಜರ್ಯ ಯಜ್ಜ ಮೇಷಾಲಾಂ ಯಹೂದ ಬೆನ್ಯಾಮಿನ್ ಶೇಮಾಯ ಯೆರೂಸಲೇಮಿನ ಎಂಬವರು ಆಸಾಫ ಸಂತಾನದ ಜಕೂರನಿಗೆ ಹುಟ್ಟಿದ ಮಿಕಾಯನ ವಂಶದವನು ಮತನ್ಯನ ಮಗನು ಶೇಮಾಯನ ಮೊಮ್ಮಗನು ಹಿನಾತಾನನ ಮಗನು ಆದ ಜಕರ್ಯನು ದೇವರ ಮನುಷ್ಯನಾದ ದಾವಿದನ ವಾದ್ಯಗಳನ್ನು ಹಿಡಿದವರು ಇವನ ಬಂಧುಗಳಾದ ಶೇಮಾಯ ಯಜರೇಲ್ ಮಿಲಲೈ ಗಿಲ್ಲಲೈ ಮೆಲೈ ನೇತನೇಲ್ ಯಹೂದ ಗಾನಾನಿ ಎಂಬವರ ಹೋದರು. ಧರ್ಮೋಪದೇಶಕನಾದ ಎಜ್ರನು ಇವರ ಮುಂದಾಳು. ಇವರ ಬಗ್ಗೆ ಬಾಗಲನ್ನು ಹಾದು ನೆಟ್ಟಗೆ ದಾವಿದನಗರದ ಸೋಪಾನಗಳ ಮಾರ್ಗವಾಗಿ ಗೋಡೆಯನ್ನನುಸರಿಸಿ ಅರಮನೆಗೆ ಮೇಲನ ದಿನ್ನೆಯನ್ನು ಹತ್ತಿ ಪೂರ್ವ ದಿಕ್ಕಿನವರು ನೀರು ಬಾಗಿಲಿನವರಿಗೆ ಹೋದರು. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸಂತಮ್ಮ ಸಿಸ್ಟರ್ ನೀವು ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್? ಚಿಕ್ಕ ಪ್ಯಾರ ಇದೆ. ಹಾ ಬ್ರದರ್. ಅವರನ್ನು ಎದುರುಗೊಳ್ಳುವ ಹಾಗೆ ಭಜನೆ ಮಾಡುವಲ್ಲಿ ಎರಡನೆಯ ಗುಂಪಿನವರು ನಾನು ಉಳಿದ ಅರ್ಧ ಜನರು ಗೋಡೆಯ ಮೇಲೆ ಒಲೆ ಬುರುಜಿನಿಂದ ಅಗಲ ಗೋಡೆಯವರೆಗೂ ಅಲ್ಲಿಂದ ಇಬ್ರಾಹಿಂ ಬಾಗಿಲು ಮೆಷೋನ್ ಬಾಗಿಲು ಮೀನು ಬಾಗಿಲು ನನ್ನೆಲ್ಲ ಬುರುಜು ಹೆಮ್ಮೆಯ ಬುರುಜು ಇವುಗಳ ಮಾರ್ಗವಾಗಿ ಕುರಿ ಬಾಗಿಲಿನವರೆಗೂ ಹೋಗಿ ಸೆರೆಮನೆಯ ಬಾಗಿಲಿನ ಬಳಿಯಲ್ಲಿ ನಿಂತೆವು. ಎರಡು ಭಜನೆ ಮಂಡಳಿಯಲ್ಲಿ ಗುಂಪಿನವರು ನಾನು ನನ್ನ ಜೊತೆಲಿದ್ದ ಅರ್ಧ ಮಂದಿ ಅಧಿಕಾರಿಗಳು ತುತುರಿ ಹಿಡಿದಿರುವ ಯಾಜಕರಾದ ಎಲ್ಲಾ ಕಿಮ್ ಮಾಸಿಯಾ ಮೆನ ಮಿಖಾಯ ಎಲಾ ಎನ ಜಕರಿಯ ಅನನ್ಯ ಇವರು ಮಾಸಿಯ ಸೆಮಿಯೋ ಎಲಾಜಾರ್ ಉಜ್ಜಿಯ ಯೋಹಾನನ ಮೆಲ್ಕಿಯ ಎಲಾ ಎಲಾಮ
ಜಾರ್ ಎಂಬವರು ದೇವಾಲಯದ ಬಳಿಯಲ್ಲಿ ನಿಂತಿರಲು ಗಾಯಕರು ಆಡತೊಡಗಿದ್ದರು. ಹೆಜ್ಜನು ಇವರ ನಾಯಕನು ದೇವರು ತಮಗೆ ವಿಶೇಷವಾದವನ್ನು ಉಂಟು ಮಾಡಿದ್ದರಿಂದ ಜನರು ಆ ದಿನದಲ್ಲಿ ಅನೇಕ ಯಜ್ಞಗಳನ್ನು ಸಮರ್ಪಿಸಿ ತಮ್ಮ ಹೆಂಡತಿ ಮಕ್ಕಳೊಡನೆ ಮಹೋತ್ಸಾಹ ಮಾಡಿದರು. ಯೆರೂಸಲೇಮಿನ ಉತ್ಕೃಷ್ಟವಾದ ಹರ್ಷ ಧ್ವನಿಯು ಬಹು ದೂರದವರೆಗೂ ಕೇಳಿಸಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಮಿ ಸಿಸ್ಟರ್ ಐ ಕಂಟಿನ್ಯೂ ಮಾಡಿ ಸಿಸ್ಟರ್. 44-47. ಓಕೆ ಬ್ರದರ್. ಓಕೆ ಸಿಸ್ಟರ್. ಸೇವಕರು ಜೀವನಾಂಶದ ವ್ಯವಸ್ಥೆ. ಸೇವೆ ಮಾಡುತ್ತಿದ್ದ ಯಾಜಕರು ಮತ್ತು ಲೇವಿಯರ ವಿಷಯದಲ್ಲಿ ಯಹೂದ್ಯರಿಗೆ ಬಹು ಸಂತೋಷ ಉಂಟಾದದ್ದರಿಂದ ಆ ದಿನದಲ್ಲಿ ಅವರು ಧರ್ಮವಿಧಿಯ ಪ್ರಕಾರ ಆಯಾ ಊರುಗಳ ಭೂಮಿಯಿಂದ ಯಾಜಕರಿಗೆ ಲೇವಿಯರಿಗೆ ಸಿಕ್ಕತಕ್ಕ ಭಾಗಗಳನ್ನು ಅಂದರೆ ದೇವರಿಗೋಸ್ಕರ ಪ್ರತ್ಯೇಕಿಸತಕ್ಕ ವಸ್ತು ಪ್ರಥಮ ಫಲದ ದಶಮಾಂಶ ಇವುಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ಕೊಠಡಿಗಳ ಮೇಲೆ ಪಾರುಪತ್ಯಗಾರರನ್ನು ನೇಮಿಸಿದರು. ಆ ಯಾಜಕರು ಲೇವಿಯರು ತಮ್ಮ ದೇವರ ಸೇವಾ ಸಂಬಂಧದಲ್ಲಿಯೂ ಶುದ್ಧೀಕರಣ ಸಂಬಂಧದಲ್ಲಿಯೂ ತಮ್ಮ ಕರ್ತವ್ಯವನ್ನು ಜಾಗೃತೆಯಿಂದ ನೆರವೇರಿಸುತ್ತಿದ್ದರು. ಅವರಂತೆ ಗಾಯಕರು ದ್ವಾರಪಾಲಕರು ಸಹ ದಾವಿದನಿಂದಲೂ ಅವನ ಮಗನಾದ ಸೊಲೋಮನಿಂದಲೂ ಸ್ಥಾಪಿತವಾದ ಕ್ರಮಾನುಸಾರ ನಡೆಯುತ್ತಿದ್ದರು. ಗಾಯನ ಮಂಡಳಿಗಳ ಕೃತಜ್ಞತಾ ಸ್ತುತಿ ಕೀರ್ತನೆಗಳು ದೇವಾ ಸೇವೆಯು ಪೂರ್ವ ಕಾಲದಲ್ಲಿ ಅಂದರೆ ದಾವಿದನ ಮತ್ತು ಆಸಾಪನ ಕಾಲದಲ್ಲಿ ಇದ್ದವಷ್ಟು ಜೇರುಬಾಬೆಲ್ ನೆಹೋಮಿಯಾ ಇವರ ಕಾಲಗಳಲ್ಲಿ ಎಲ್ಲಾ ಇಸ್ರೇಲರು ಗಾಯಕರಿಗೂ ದ್ವಾರಪಾಲಕರಿಗೂ ದಿನ ದಿನಕ್ಕೆ ಸಿಕ್ಕತಕ್ಕ ಭಾಗವನ್ನು ಕೊಡುತ್ತಿದ್ದರು. ಇವರು ಅವುಗಳಲ್ಲಿ ದಶಮಾಂಶ ಲೇವಿಯರು ತಮ್ಮದರಲ್ಲಿ ದಶಮಾಂಶವನ್ನು ಆರೋನನ ಮಕ್ಕಳಿಗೂ ಕೊಡುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 13-ನೇ ಅಧ್ಯಾಯ. ರೇಷ್ಮಾ ಸಿಸ್ಟರ್, ಸಿಸ್ಟರ್ ನೀವು 13-ನೇ ಅಧ್ಯಾಯ 1-ನೇ ವಚನದಿಂದ 14-ನೇ ವಚನ ತನಕ ಓದ್ತೀರಾ ಸಿಸ್ಟರ್? ಆಗುತ್ತಾ ಸಿಸ್ಟರ್? ಓಕೆ, ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರು ಓದ್ತೀರಾ? ಸಿಸ್ಟರ್ ನೆಕ್ಸ್ಟ್ ಒಂದು ಇದಿದೆ ಸಿಸ್ಟರ್, ಸುವರ್ಣ ಸಿಸ್ಟರ್, ಸುವರ್ಣ ಸಿಸ್ಟರ್, ಕಾರ್ತಿಕ್ ಬ್ರದರ್ಗೆ ಒಂದು ಕೊಡ್ತೀನಿ, ಅವರಿಗೆ ಅಲ್ಲಿ ಈಸಿ ಆಗುತ್ತೆ ಅಂತ. ಹೇಳಿ ಬ್ರದರ್. ಸಿಸ್ಟರ್ 13-ನೇ ಅಧ್ಯಾಯ ಸಿಸ್ಟರ್ 15-ನೇ ವಚನದಿಂದ 27-ನೇ ವಚನ ತನಕ ಓದಿ ಸಿಸ್ಟರ್. 15-27. ಓಕೆ ಬ್ರದರ್. 13-ನೇ ಅಧ್ಯಾಯ ಕಾರ್ತಿಕ್ ಬ್ರದರ್ ಓದ್ತೀರಾ ಬ್ರದರ್? 28-31 ತನಕ ಓದ್ತೀನಿ ಬ್ರದರ್. ಅವಾಗ್ಲೇ ಬರೀ ಹೆಸರು ಭಯ ಬಂದಿಲ್ಲ. ಹೌದು ಬ್ರದರ್, ಅದಕ್ಕೆ ನಿಮ್ಗೆ ಒಂದು ಚಿಕ್ಕ ಪ್ಯಾರ ಕೊಟ್ಟಿದ್ದೀನಿ ಬ್ರದರ್ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ರೇಷ್ಮಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ ರೀ. ನೆಹೆಮಿಯನು 2ನೇ ಸಾರಿ ಅಧಿಪತಿಯಾಗಿ ಬಂದು ಮತ ಸಂಬಂಧವಾಗಿ ವ್ಯವಸ್ಥೆ ಮಾಡಿತು. ಆ ಕಾಲದಲ್ಲಿ ಜನರ ಮುಂದೆ ಮೋಶೆಯ ಧರ್ಮಶಾಸ್ತ್ರ ಪಾರಾಯಣವು ನಡೆಯುತ್ತಿರಲಾಗಿ ಅದರಲ್ಲಿ ಅಮ್ಮೋನಿಯರಾಗಲಿ ಮೋವಾಬ್ಯರಾಗಲಿ ದೇವರ ಸಭೆಯಲ್ಲಿ ಎಂದಿಗೂ ಸೇರಬಾರದು. ಯಾಕೆಂದರೆ ಅವರು ಇಸ್ರಾಯೇಲರನ್ನು ಅನ್ನಪಾನಗಳೊಡನೆ ಎದುರುಗೊಳ್ಳಲಿಲ್ಲ. ಅವರನ್ನು ಶಪಿಸುವುದಕ್ಕಾಗಿ ಬೇಳಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ನಮ್ಮ ದೇವರಾದರೂ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಹೇಳಿಸಿದನು ಎಂಬ ಮಾತು ಬರೆದಿರುವುದಾಗಿ ಕಂಡು ಬಂತು. ಇಸ್ರಾಯೇಲರು ಈ ಧರ್ಮ ವಿಧಿಗಳನ್ನು ಕೇಳಿದೊಡನೆ ಎಲ್ಲಾ ಮಿಶ್ರ ಜಾತಿಯವರನ್ನು ತಮ್ಮ ಮಧ್ಯದಿಂದ ಬೇರ್ಪಡಿಸಿದರು. ಇದಕ್ಕಿಂತ ಮೊದಲು ಯಾಜಕನಾದ ಎಲ್ಯಾಷೀಬನು ನಮ್ಮ ದೇವಾಲಯದ ಕೊಠಡಿಗಳ ಮೇಲ್ವಿಚಾರಕನಾಗಿ ನೇಮಿಸಲ್ಪಟ್ಟಿದ್ದನು. ಇವನು ಟೋಬಿಯನ ಬೀಗನಾಗಿದ್ದರಿಂದ
ನೈವೇದ್ಯ ದ್ರವ್ಯ ಧೂಪ ಪಾತ್ರೆ ಇವುಗಳನ್ನು ಧಾನ್ಯ ದ್ರಾಕ್ಷಾರಸ ಎಣ್ಣೆ ಇವುಗಳ ದಶಮಾಂಶವನ್ನು ಲೇವಿಯ ಗಾಯಕ ದ್ವಾರಪಾಲಕ ಇವರಿಗೆ ಸಲ್ಲತಕ್ಕ ಪದಾರ್ಥಗಳನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸತಕ್ಕ ಪದಾರ್ಥಗಳನ್ನು ಇಡುವುದಕ್ಕಾಗಿ ಉಪಯೋಗವಾಗುತ್ತಿದ್ದ ಕೊಠಡಿಗಳನ್ನು ಅವನಿಗೋಸ್ಕರ ಸಿದ್ಧ ಮಾಡಿಸಿ ಕೊಟ್ಟಿದ್ದನು. ಬಾಬಿಲಿನ ಅರಸನಾದ ಅರ್ಥಶಾಸ್ತ್ರನ 32ನೆಯ ವರ್ಷದಲ್ಲಿ ಅರಸನ ಬಳಿಗೆ ಹೋಗಿದ್ದೇನಾದದರಿಂದ ಇದೆಲ್ಲ ನಡೆಯುವಾಗ ನಾನು ಯೆರೂಸಲೇಮಿನಲ್ಲಿರಲಿಲ್ಲ. ಕಾಲಾಂತರದಲ್ಲಿ ನಾನು ಅರಸನಿಂದ ಅಪ್ಪಣೆ ಪಡೆಕೊಂಡು ತಿರುಗಿ ಯೆರೂಸಲೇಮಿಗೆ ಬಂದಾಗ ಎಲ್ಯಾಶೀಬನು ಟೋಬಿಯನಿಗೋಸ್ಕರ ದೇವಾಲಯ ಪ್ರಕಾರದೊಳಗೆ ಕೋಟಡೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದನ್ನು ನೋಡಿ ಈ ದುಷ್ಕೃತ್ಯದ ದೆಸೆಯಿಂದ ಬಹಳವಾಗಿ ವ್ಯಸನಗೊಂಡು ಟೋಬಿಯನ ಮನೆಯ ಸಾಮಾನುಗಳನ್ನು ಆ ಕೊಠಡಿಯಿಂದ ಹೊರಗೆ ಹಾಕಿಸಿ ಕೊಠಡಿಯನ್ನು ಶುದ್ಧ ಮಾಡುವುದಕ್ಕೆ ಅಪ್ಪಣೆ ಕೊಟ್ಟು ಅದು ಶುದ್ಧವಾದ ಮೇಲೆ ದೇವಾಲಯದ ಪಾತ್ರೆ ನೈವೇದ್ಯ ದ್ರವ್ಯ ಧೂಪ ಇವುಗಳನ್ನು ತಿರುಗಿ ಅಲ್ಲಿಡಿಸಿದೆನು. ಇದಲ್ಲದೆ ಲೇವಿಯರಿಗೆ ಸಲ್ಲತಕ್ಕ ಭಾಗಗಳು ಅವರಿಗೆ ಸಿಕ್ಕಲಿಲ್ಲವೆಂದು ಆರಾಧನೆ ನಡೆಸತಕ್ಕ ಲೇವಿಯರು ಗಾಯಕರು ತಮ್ಮ ತಮ್ಮ ಭೂ ಸ್ವಾಸ್ಥ್ಯಗಳಿಗೆ ಹೋಗಿಬಿಟ್ಟರೆಂದು ನನಗೆ ಗೊತ್ತಾಯಿತು. ಇದರ ದೆಸೆಯಿಂದ ನಾನು ಅಧಿಕಾರಿಗಳೊಡನೆ ದೇವಾಲಯವನ್ನು ಅಲಕ್ಷ್ಯ ಮಾಡಿದ್ದೇಕೆ ಎಂಬುದಾಗಿ ವಾದಿಸಿ ಬಿಟ್ಟು ಹೋದವರನ್ನು ತಿರುಗಿ ಕರೆಸಿ ಅವರನ್ನು ಅವರವರ ಉದ್ಯೋಗಗಳಲ್ಲಿರಿಸಿದೆನು. ಆಗ ಎಲ್ಲಾ ಯಹೂದ್ಯರು ತಮ್ಮ ತಮ್ಮ ಧಾನ್ಯ ದ್ರಾಕ್ಷಾರಸ ಎಣ್ಣೆ ಇವುಗಳಲ್ಲಿ ದಶಮಾಂಶವನ್ನು ತಂದು ಭಂಡಾರಗಳಲ್ಲಿ ಹಾಕಿದರು. ಆಮೇಲೆ ಉಗ್ರಾಣಗಳನ್ನು ನೋಡುವುದಕ್ಕೋಸ್ಕರ ಯಾಜಕನಾದ ಶೆಲೆಮ್ಮೆ ಲೇಖಕನಾದ ಚಾದೋಕ್ ಲೇವಿ ಕುಲದವನಾದ ಪೇದಾಯಿ ಇವರನ್ನು ಇವರ ಸಹಾಯಕ್ಕೆ ಜಕ್ಕೂರನ ಮಗನು ಮತ್ತನ್ನಿನ ಮೊಮ್ಮಗನು ಆದ ಹನಾನನನ್ನು ನೇಮಿಸಿದೆನು. ಇವರೆಲ್ಲರೂ ನಂಬಿಕಸ್ಥರೆಂದು ಹೆಸರುಗೊಂಡವರು. ತಮ್ಮ ಸಹೋದರರಿಗೆ ಸಿಕ್ಕತಕ್ಕದ್ದನ್ನು ಹಂಚಿಕೊಡುವುದು ಇವರ ಕರ್ತವ್ಯ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ನಾನು ನನ್ನ ದೇವರ ಆಲಯದ ಮತ್ತು ಅದರ ಸೇವೆಗೆ ಸಂಬಂಧವಾಗಿ ಮಾಡಿದ ಭಕ್ತಿ ಕಾರ್ಯಗಳನ್ನು ನಿನ್ನ ಪುಸ್ತಕದಿಂದ ಅಳಿಸಿ ಬಿಡಬೇಡ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸುವರ್ಣ ಸಿಸ್ಟರ್ ಆಗಿ ಕಂಟಿನ್ಯೂ ಮಾಡಿ ಸಿಸ್ಟರ್. 15ನೇ ವಚನದಿಂದ 27ರ ತನಕ ಸಿಸ್ಟರ್. ಓಕೆ ಬ್ರದರ್. ಆ ಕಾಲದಲ್ಲಿ ಜನರು ಸಬ್ಬತ್ ದಿವಸ ಯಹೂದ ದೇಶದಲ್ಲಿ ತೊಟ್ಟಿಯೊಳಗೆ ದ್ರಾಕ್ಷೆ ತುಳಿಯುವುದನ್ನು ಕಣದ ಕಾಳನ್ನು ಕೂಡಿಸಿ ಆ ಕಾಳು ದ್ರಾಕ್ಷಾರಸ ದ್ರಾಕ್ಷೆ ಅಂಜೂರದ ಹಣ್ಣು ಈ ಮುಂತಾದವುಗಳನ್ನು ಕತ್ತೆಗಳ ಮೇಲೆ ಹೇರಿಕೊಂಡು ಆ ದಿನದಲ್ಲೇ ಎರಿಸಲೇಮಿಗೆ ತರುವುದನ್ನು ಕಂಡು ಅವರು ಆ ಆಹಾರ ಪದಾರ್ಥಗಳನ್ನು ಮಾರುವುದಕ್ಕೆ ಬಂದಾಗ ಅವರನ್ನು ಗದರಿಸಿದೆನು. ಇದಲ್ಲದೆ ದೇಶದಲ್ಲಿ ವಾಸಿಸುತ್ತಿದ್ದ ತೂರ್ಯರು ಮೀನು ಮುಂತಾದ ಸರಕುಗಳನ್ನು ತಂದು ಯಹೂದ್ಯರಿಗೆ ಸಬ್ಬತ್ ದಿನದಲ್ಲಿ ಎರಿಸಲೇಮಿನಲ್ಲಿಯೇ ಮಾರುತ್ತಿದ್ದರು. ಆಗ ನಾನು ಯಹೂದ ಶ್ರೀಮಂತರಿಗೆ, ನೀವು ಮಾಡುವುದು ಎಂಥ ದುಷ್ಕೃತ್ಯ! ನೀವು ಸಬ್ಬತ್ ದಿನವನ್ನು ಅಶುದ್ಧ ಮಾಡುತ್ತೀರಿ. ನಿಮ್ಮ ಪೂರ್ವಿಕರು ಹೀಗೆ ಮಾಡಿದ್ದರಿಂದ ನಮ್ಮ ದೇವರು ಈ ಎಲ್ಲಾ ಕೇಡನ್ನು ನಮ್ಮ ಮೇಲೆಯೂ ನಮ್ಮ ಪಟ್ಟಣದ ಮೇಲೆಯೂ ಬರಮಾಡಿದನಲ್ಲವೇ. ಈಗಿರಲಾಗಿ ನೀವು ಸಬ್ಬತ್ ದಿನವನ್ನು ಅಶುದ್ಧ ಮಾಡಿ ಇಸ್ರಾಯೇಲರ ಮೇಲಿದ್ದ ದೇವ ಕೋಪವನ್ನು ಹೆಚ್ಚಿಸುತ್ತೀರೇನು ಎಂದು ಹೇಳಿ ಅವರನ್ನು ಗದರಿಸಿದನು. ಇದಲ್ಲದೆ ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕಿಂತ ಮೊದಲು ಯೆರೂಸಲೇಮಿನ ಬಾಗಿಲುಗಳಲ್ಲಿ ಕತ್ತಲಾಗಿರುವಾಗಲೇ ಕದಗಳನ್ನು ಮುಚ್ಚಿ ಸಬ್ಬತ್ ದಿನವು ಗತಿಸುವುದಕ್ಕಿಂತ ಮುಂಚೆ ಅವುಗಳನ್ನು ತೆರೆಯಬಾರದೆಂದು ಆಜ್ಞಾಪಿಸಿ ಯಾವ ವರೆಯೂ ಒಳಗೆ ಬಾರದಂತೆ ನನ್ನ ಸೇವಕರಲ್ಲಿ ಕೆಲವರನ್ನು ಬಾಗಿಲುಗಳ ಬಳಿಯಲ್ಲಿ ಕಾವಲಿರಿಸಿದನು. ಆದ್ದರಿಂದ ವರ್ತಕರು ಎಲ್ಲಾ ತರದ ದಿನಸುಗಳನ್ನು ಮಾರುವುದಕ್ಕೆ ಬಂದವರು ಒಂದೆರಡು ಸಾರಿ ಯೆರೂಸಲೇಮಿನ ಹೊರಗೆ ಇಳುಕೊಂಡರು. ಕಡೆಯಲ್ಲಿ ನಾನು ಅವರನ್ನು, ನೀವು ಗೋಡೆಯ ಹೊರಗೇಕೆ ಇಳುಕೊಂಡಿದ್ದೀರಿ? ನೀವು ತಿರುಗಿ ಹೀಗೆ ಮಾಡಿದರೆ ನಿಮ್ಮನ್ನು ಇಡಿಸುವೆನು ಎಂದು ಗದರಿಸಲು ಅವರು ಅಂದಿನಿಂದ ಸಬ್ಬತ್ ದಿನದಲ್ಲಿ ತಿರುಗಿ ಬರಲಿಲ್ಲ. ಆಮೇಲೆ ನಾನು ಲೇವಿಯರಿಗೆ ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸುವ ಹಾಗೆ ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಬಂದು ಬಾಗಿಲುಗಳನ್ನು ಕಾಯಬೇಕು ಎಂದು ಆಜ್ಞಾಪಿಸಿದೆನು. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊಂಡು ನಿನ್ನ ಮಹಾಕೃಪೆಗನುಸಾರವಾಗಿ ನನ್ನನ್ನು ಕನುಕರಿಸು. ಅದೇ ಕಾಲದಲ್ಲಿ ನಾನು ಅಷ್ಟೋದ್ ಅಮ್ಮೋನಿಯ ಮೋಹಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ ಯಹೂದ್ಯರನ್ನು ಕುರಿತು ವಿಚಾರ ಮಾಡಿ
ಅವರ ಮಕ್ಕಳಲ್ಲಿ ಅರ್ಧ ಮಂದಿ ಯುದಾಯ ಭಾಷೆಯಲ್ಲಿ ಮಾತನಾಡಲರಿಯದೆ ಅಷ್ಟೋದ್ಯ ಮುಂತಾದ ಜನರ ಭಾಷೆಯನ್ನಾಡುತ್ತಾರೆಂದು ತಿಳಿಯಲು ಕೋಪಗೊಂಡು ಅವರನ್ನು ಶಪಿಸಿ ಅವರಲ್ಲಿ ಕೆಲವರನ್ನು ಒಡೆದು ಅವರ ಕೂದಲುಗಳನ್ನು ಕಿತ್ತು ಅಂತ ಸ್ತ್ರೀಯರ ದೆಸೆಯಿಂದ ಇಸ್ರಾಯೇಲ್ ರಾಜನಾದ ಸೊಲೋಮೋನನ್ನು ದೂಷಿಯಾದನಲ್ಲವೇ. ಅನೇಕ ಜನಾಂಗಗಳಲ್ಲಿ ಅವನಿಗೆ ಸಮಾಧಾನದ ಅರಸನು ಇರಲಿಲ್ಲ. ಅವನು ತನ್ನ ದೇವರಿಗೆ ವಿಶೇಷ ಪ್ರಿಯನು. ಆದುದರಿಂದ ದೇವರು ಅವನನ್ನು ಎಲ್ಲಾ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ನೇಮಿಸಿದನು. ಆದರೂ ಅನ್ಯ ದೇಶ ಸ್ತ್ರೀಯರು ಅವನನ್ನು ಪಾಪದಲ್ಲಿ ಬೀಳಿಸಿದರು. ಹೀಗಿರಲಾಗಿ ನೀವು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅದೇ ಘೋರವಾದ ದುಷ್ಟತ್ವವನ್ನು ನಡೆಸಿ ದೇವರಿಗೆ ದ್ರೋಹಿಗಳಾಗುವುದನ್ನು ನಾವು ಒಪ್ಪಿಕೊಳ್ಳಬೇಕೋ ಎಂದು ಅವರನ್ನು ಗದರಿಸಿ ಅವರಿಂದ ಅನ್ಯರ ಮಕ್ಕಳಿಗೆ ಹೆಣ್ಣು ಕೊಡಬಾರದು, ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಅವರಿಂದ ತರಲೂಬಾರದು ಎಂಬ ಧರ್ಮವಿಧಿಯನ್ನು ಕೈಗೊಳ್ಳುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿಸಿದೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಪದರ್ ಆಗಿ ಕಂಟಿನ್ಯೂ ಮಾಡಿ ಬ್ರದರ್. 28-31. ಮಹಾಯಾಜಕ ಎಲ್ಲಾ ವಿಷಯ ಎಲ್ಲಾ ಶಿಬನ ಮಗನಾದ ಯೋಯಾದನ ಮಕ್ಕಳಲ್ಲೊಬ್ಬನು ಹುರಣ್ಯನಾದ ಸನ್ಪಲ್ಲಟನಿಗೆ ಅಳಿಯನಾದದರಿಂದ ಅವನನ್ನು ನನ್ನ ಸನ್ನಿಧಿಯಿಂದ ಓಡಿಸಿಬಿಟ್ಟನು. ನನ್ನ ದೇವರೇ, ಅವರು ಯಾಜಕತ್ವವನ್ನು ಯಾಜಕರ ಮತ್ತು ಲೇವಿಯರ ಪ್ರತಿಜ್ಞೆಯನ್ನು ಹೊಲೆ ಮಾಡುತ್ತಿದ್ದಾರಲ್ಲ, ಇದನ್ನು ನೆನಪು ಮಾಡಿಕೋ. ನಾನು ಈ ಪ್ರಕಾರ ಅನ್ಯವಾದದ್ದನ್ನೆಲ್ಲ ತೆಗೆಸಿ ಅವರನ್ನು ಶುದ್ಧಪಡಿಸಿದ್ದೇನೆ. ಅಲ್ಲದೆ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಪ್ರತಿಯೊಬ್ಬನಿಗಿರುವ ಕೆಲಸದ ವಿಷಯವಾಗಿಯೂ ನೇಮಿತ ಕಾಲಗಳಲ್ಲಿ ಸಲ್ಲತಕ್ಕ ಕಾಷ್ಟಿದಾನದ ಮತ್ತು ಪ್ರಥಮ ಫಲದ ವಿಷಯವಾಗಿಯೂ ಕ್ರಮಗಳನ್ನು ಏರ್ಪಡಿಸಿದೇನು. ನನ್ನ ದೇವರೇ, ನನ್ನ ಹಿತಕ್ಕಾಗಿ ಇದನ್ನು ನೆನಪು ಮಾಡಿಕೋ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಇಷ್ಟು ತನಕ ತಾಳ್ಮೆಯಿಂದ ವಾಕ್ಯವನ್ನು ಓದಿದಂತ ಸಹೋದರು ಮತ್ತು ತಾಳ್ಮೆಯಿಂದ ಕೇಳಿದಂತ ಸಹೋದರ ಸಹೋದರಿಯರಿಗೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಕೊನೆಯ ಪ್ರಾರ್ಥನೆ